Hey guys, welcome to Vedant Patashale. Thank you so much for your subscriptions. Era subscribe maadkondidira tumane thank you. Yaar first time nama channel na visit maadta idira subscribe maadkoli. Subscribe maadida nantara bell icon na click maadodana maribedi. Yaake antandre Vedant Patashale kadeyinda haako pratiyondu video galu nimge sigbeku antandre neevu bell icon na click maadbekagutte. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಲ್ಲ ಅದಕ್ಕೆ ಲೈಕ್ಸ್ನ ಪ್ರೊವೈಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ ಓಕೆ. ಇವತ್ತು ನಾನು ನಿಮ್ಮ ಜೊತೆ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಹಾಗೂ ಬಹುಮುಖ್ಯವಾದ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಈಗ ನೀವು ನೋಡಬಹುದಾಗಿದೆ ನನ್ನ ಬೋರ್ಡಿನ ಮೇಲೆ ಪ್ರಶ್ನೆಯನ್ನು ಬರೆದಿದ್ದೀನಿ. ಮೊದಲಿಗೆ ಓದ್ತೀನಿ, ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ, ನಂತರ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆ. ಏನಿದೆ ನೋಡೋಣ. 2/4 ಭಿನ್ನರಾಶಿಯ ಎರಡು ಅಂಕಿಗಳಿಂದ ಕನಿಷ್ಠ ಸಂಖ್ಯೆಯನ್ನು ಕಳೆದಾಗ ಅನುಪಾತವು 14/18 ಬರುತ್ತದೆ. ಹಾಗಾದರೆ ಆ ಕನಿಷ್ಠ ಸಂಖ್ಯೆ ಅಂದರೆ ಮಿನಿಮಮ್ ವ್ಯಾಲ್ಯೂನ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನಮಗೆ ಮಿನಿಮಮ್ ವ್ಯಾಲ್ಯೂ ಗೊತ್ತಿಲ್ಲ, ಆದರೆ ನಮ್ಗೊಂದು ಗೊತ್ತಿದೆ ಏನಂತ 2/4 ಅಂತ ಗೊತ್ತಿದೆ. ಸೊ 2/4 ನಾವೇನಾದರೂ ಆ ಮಿನಿಮಮ್ ವ್ಯಾಲ್ಯೂನ ಕಳೆದ್ರೆ ನಮಗೆ ಬರುವಂತಹ ಅನುಪಾತ ಎಷ್ಟಂತೆ 14/18 ಅಂತ ಹೇಳಿದ್ದಾರೆ. ಮೊದಲಿಗೆ ಅವ್ರು ಹೇಗೆ ಹೇಳಿದ್ದಾರೆ ಅದೇ ರೀತಿ ತಗೊಳ್ಳೋಣ ಓಕೆ. ಸೊ 2/4 ಅಂತಿದೆ, ನಾನು ತಗೊಳ್ತಾ ಇದ್ದೀನಿ 2/4 ಅಂತ. ಯಾವಾಗ ನಮಗೆ 14/18 ಬರುತ್ತಂತೆ, ಯಾವಾಗ ಎರಡರಲ್ಲಿ ಒಂದು ಕನಿಷ್ಠ ಸಂಖ್ಯೆ ಹೋದಾಗ. ಕನಿಷ್ಠ ಸಂಖ್ಯೆ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಅದನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀರಂದ್ರೆ ಇಲ್ಲೂ ಕೂಡ ಎಕ್ಸ್ ಅಂತಲೇ ತಗೋಬೇಕು. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ನಂಬರ್ ಕೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಒಂದು ಎಕ್ಸ್ ಒಂದು ವೈ ಅಂತ ಅಲ್ಲ, ಯಾವುದೋ ಒಂದು ನಂಬರ್ನ ಕಳೆದಾಗ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಎರಡೂ ಕಡೆ ನಿಮಗೆ ಗೊತ್ತಿಲ್ಲದಿರೋದ ಸಂಖ್ಯೆ ಏನಾಗಬೇಕಾಗುತ್ತೆ? ಎಕ್ಸ್ ಅಂತಲೇ ಆಗಬೇಕಾಗುತ್ತೆ. ಈ ರೀತಿಯಲ್ಲಿ ನಮಗೆ ಏನಾಗುತ್ತೆ, ಉತ್ತರ ಸಿಗುತ್ತೆ, ಎಕ್ಸ್ನ ವ್ಯಾಲ್ಯೂ. ಈಗ ಏನು ಮಾಡ್ಕೊಳ್ಳಿ, ನಾನು ನಿಮಗೆ ಹಿಂದಿನ ವಿಡಿಯೋಲಿ ತಿಳಿಸಿದ್ದೀನಿ, ಏನಾದರೂ ಭಿನ್ನರಾಶಿಗಳ ಮಧ್ಯ ಈಕ್ವಲ್ಸ್ ಏನಾದರೂ ಇದ್ದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈನ ಮಾಡಬೇಕಾಗುತ್ತೆ ಅಂತ. ಇವಾಗಲೂ ಅಷ್ಟೇ, ಈ ರೀತಿಯಲ್ಲಿ ನೀವೇನು ಮಾಡ್ತೀರಾ, ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡ್ತೀರಾ. ಇಲ್ಲಿ ಬರೀತೀನಿ, ಗಮನ ಕೊಡಿ. ಸೊ 18 ಅಂತ ಇರೋದು ಏನಾಗುತ್ತೆ, 2-x ಜೊತೆ ಗುಣ ಆಗುತ್ತೆ. ನಂತರ 14 ಇರೋದು ಏನಾಗುತ್ತೆ, 4-xನ ಜೊತೆ ಗುಣ ಆಗುತ್ತೆ. ಈಗ ಇದನ್ನು ಹೇಗೆ ಗುಣ ಮಾಡೋಣ, ಇಲ್ಲಿ ಇದನ್ನು ಇದರ ಜೊತೆ ಗುಣ ಮಾಡೋಣ. 18 2 ಎಷ್ಟು ಕೊಡುತ್ತೆ ನಿಮಗೆ, 36 ಕೊಡುತ್ತೆ. ನಂತರ 18x ಅಂತ ಕೊಡುತ್ತೆ. ನಂತರ 14 4 ಎಷ್ಟು ಕೊಡುತ್ತೆ, 56 ಕೊಡುತ್ತೆ. ನಂತರ 14x ಅಂತ ಕೊಡುತ್ತೆ. ಕ್ಲಿಯರ್? ಈಗೇನು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಅಂಕೆಗಳೆಲ್ಲ ಒಂದು ಕಡೆ ತೊಗೊಳ್ಳಿ, ವೇರಿಯೇಬಲ್ಗಳಿರೋವೆಲ್ಲ ಒಂದು ಕಡೆ ತೊಗೊಳ್ಳಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಗಮನ ಕೊಡಿ, -18x ಇಲ್ಲೇ ಇಟ್ಕೊಂಡಿರ್ತೀನಿ. ಈ ಒಂದು -14 ಏನು ಮಾಡ್ತಾ ಇದ್ದೀನಿ, ಹೊರಗಡೆ ತೊಗೊಳ್ತಾ ಇದ್ದೀನಿ. ಮೈನಸ್ ಇರೋ ವ್ಯಾಲ್ಯೂ ಹೊರಗಡೆ ಬರ್ತಾ ಇದೆ ಅಂದರೆ ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. ನಂತರ ಏನಾಗುತ್ತೆ ನೋಡ್ಕೊಳ್ಳಿ, ಇಲ್ಲಿ ನಮ್ಮ 36 ಇದಲ್ವಾ, ಸೊ 36 ಇಲ್ಲೇ ಇರುತ್ತೆ, 56 ಒಳಗೆ ಬರ್ತಾ ಇರೋದಕ್ಕೆ ಇದು -56 ಆಗುತ್ತೆ. ಇವಾಗ ನೀವು ಇಲ್ಲಿ ಕಳೆದಾಗ ನಿಮಗೆ ಬರುವಂಥ ಮೊತ್ತ ಎಷ್ಟಾಗಿರುತ್ತೆ, -4 ಅಂತ ಆಗಿರುತ್ತೆ. ಇಲ್ಲಿ ಬರುವಂಥ ಮೊತ್ತ ಎಷ್ಟಾಗಿರುತ್ತೆ ನಿಮಗೆ, 20 ಅಂತ ಆಗಿರುತ್ತೆ. ಬಿಕಾಸ್ 6 ಹೋದ್ರೆ 0, 5 2 ಅಂದರೆ 3. ದೊಡ್ಡ ಅಂಕಿಗೆ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ತೊಗೊಂಡಿದ್ದೀನಿ, ಇಲ್ಲೂ ಕೂಡ ಅದೆ. -, ಏನಾಗುತ್ತೆ ನಿಮಗೆ, ಕ್ಯಾನ್ಸಲ್ ಆಗುತ್ತೆ. ನಂತರ 4 1s 4 4 5s 20 ಅಂತ ಬರುತ್ತೆ. ಅಲ್ಲಿಗೆ ಈ ಒಂದು ಪ್ರಶ್ನೆಯ ಉತ್ತರ ಅಥವಾ ಎಕ್ಸ್ನ ವ್ಯಾಲ್ಯೂ ಏನಂತ ಹೇಳ್ತೀರಾ ನೀವು, ಎಕ್ಸ್ನ ವ್ಯಾಲ್ಯೂ ಹೇಳ್ತೀರಾ 5 ಅಂತ. ಸೊ ಇಲ್ಲಿ ನೀವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೇನು ಬರುತ್ತೆ, 14/18 ಅಂದರೆ ಈ ಒಂದು ಪ್ರಶ್ನೆಯ ಪ್ರಕಾರ ಆನ್ಸರ್ ಅದು ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆ ಕ್ವೆಶ್ಚನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದಾಗಿ. ಈಗ ಎರಡನೇ ಪ್ರಶ್ನೆ ಬೋರ್ಡ್ ಮೇಲಿದೆ, ಬನ್ನಿ ನೋಡೋಣ ಏನದು ಪ್ರಶ್ನೆ. ಮೊದಲಿಗೆ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋಣ, ನಂತರ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ಎರಡು ಸಂಖ್ಯೆಗಳ ವ್ಯತ್ಯಾಸವು 20 ಮತ್ತು ಅವುಗಳ 8 ಆಗಿದೆ. ಹಾಗಾದರೆ ಆ ಸಂಖ್ಯೆಗಳು, ಇಲ್ಲಿ ನಮಗೆ ಸಂಖ್ಯೆಗಳು ಅಂತ ಕೇಳ್ತಾ ಇದ್ದಾರೆ. ಮೋರ್ ಓವರ್ ಇಲ್ಲಿ ನೋಡ್ಕೊಳ್ಳಿ, ಎರಡು ಸಂಖ್ಯೆಗಳ ವ್ಯತ್ಯಾಸ, ಅಲ್ಲಿಗೆ ನಮಗೆ ಎರಡು ಸಂಖ್ಯೆಗಳನ್ನು ಹುಡುಕ್ಬೇಕಾಗಿದೆ. ಅದು ಗೊತ್ತಿಲ್ಲದಿರೋ ಕಾರಣ ನಾನೇನು ಮಾಡ್ತಾ ಇದ್ದೀನಿ, ಆ ಎರಡು ಸಂಖ್ಯೆಗಳನ್ನು ಒಂದನ್ನು ಎಕ್ಸ್ ಅಂತ ತೊಗೊಳ್ತಾ ಇದ್ದೀನಿ, ಇನ್ನೊಂದನ್ನು ವೈ ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಏನಂತ ಹೇಳಿದರೆ ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದರೆ 2 numbers ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಾವೇನು ಮಾಡಬೇಕಾಗಿದೆ, ಯಾವುದೋ ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆನ ಕಳೆದಾಗ ನಮಗೆ ಬರುವಂಥ ಮೊತ್ತ ಎಷ್ಟಾಗಿರುತ್ತೆ, 20 ಆಗಿರುತ್ತೆ. ಓಕೆ, ಕ್ಲಿಯರ್? ಬಟ್ ನಮ್ಗೆ ಅದು ಯಾವುದು ಅಂತ ಗೊತ್ತಿಲ್ಲ, ಹಾಗಾಗಿ ನಾನು ಇದೇನು ಮಾಡ್ತಿದ್ದೀನಿ, ವ್ಯತ್ಯಾಸ ಅಂದಿರೋದಕ್ಕೆ ಮೈನಸನ್ನು ತೊಗೊಳ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಎಷ್ಟು ಬರುತ್ತಂತೆ ನಮಗದು, 20 ಬರುತ್ತಂತೆ. ನಂತರ ಏನಿದೆ ನೋಡ್ಕೊಳ್ಳಿ, ಅವುಗಳ ಮೊತ್ತದ ಅಂತ ಹೇಳಿದ್ದಾರೆ. ಅಂದರೆ
ಎರಡನ್ನು ಆ್ಯಡ್ ಮಾಡಿದ್ರೆ ಒಂದು ಅಮೌಂಟ್ ಬರುತ್ತೆ, ಅದನ್ನೇನಂತ ಹೇಳ್ತೀವಿ, ಸಮ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದರೆ ಮೊತ್ತ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಅದನ್ನೇನಂತ ತೊಗೊಳ್ತೀನಿ ನಾನು, ಎಕ್ಸ್ ಪ್ಲಸ್ ವೈ ಅಂತ ತಗೊಳ್ತೀನಿ. ಓಕೆ, ಏನಂತ ಮುಂದೆ ಹೇಳಿದ್ರೆ ನೋಡೋಣ, ಅವುಗಳ ಒನ್ ಬೈ ಫೋರ್ತ್ನ ವ್ಯಾಲ್ಯೂ ಏನಾಗಿದೆ, ಏಟ್ ಅಂತ ಆಗಿದೆ. ಇಲ್ಲಿ ಏನು ಮಾಡಬೇಕಾಗತ್ತೆ, ನೀವು ಒನ್ ಬೈ ಫೋರ್ನ ಮಲ್ಟಿಪ್ಲಿಕೇಶನ್ ರೀತಿಯಲ್ಲಿ ತೊಗೊಂಡು ಈಸ್ ಈಕ್ವಲ್ ಟು ಏನಂತ ತೊಗೊಳ್ತೀರಾ, ಏಟ್ ಅಂತ ತೊಗೊಳ್ತೀರಾ. ಗಮನ ಇರಲಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಇವೆರಡು ಅಂದರೆ ಸಂಖ್ಯೆಗಳು ನನಗೆ ಗೊತ್ತಿಲ್ಲ, ಕಂಡುಹಿಡಬೇಕಾಗಿದೆ. ಅವೆರಡರ ಮೊತ್ತದ ಒಂದು ಬೈ ಫೋರ್ ಅಥವಾ ಒನ್ ಬೈ ಫೋರ್ತ್ನ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ ಏಯ್ಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯಲ್ಲಿ ನಾನು ತೊಗೊಂಡಿದ್ದೀನಿ. ಓಕೆ, ಈಗ ನೋಡೋಣ ಹೇಗೆ ಸಾಲ್ವ್ ಮಾಡೋದು ಇದನ್ನು ಅಂತ. ಮೊದಲಿಗೆ ಈ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 20 ಅದೇ ರೀತಿ ತೊಗೊಳ್ತೀರಾ, ಆದರೆ ಇಲ್ಲಿ ನಿಮಗೆ ಭಿನ್ನರಾಶಿ ಇರೋದ್ರಿಂದ ಏನು ಮಾಡ್ತೀರಾ, ಇದನ್ನು ನಾರ್ಮಲ್ ಅಂದರೆ ಈ ರೀತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀರಾ. ಹೇಗೆ ಕನ್ವರ್ಟ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಏನಿದೆ, ಇಲ್ಲಿ ನಾಲ್ಕಿದೆ, ಏನಾಗಿದೆ ಭಾಗ ಆಗಿದೆ. ಇದನ್ನು ಹೊರಗಡೆ ತೆಗೆದ್ರೆ ಏನಾಗುತ್ತೆ, ಗುಣ ಆಗುತ್ತೆ. ಯಾವುದ್ರ ಜೊತೆ ಗುಣ ಮಾಡ್ತೀರಾ, ಎಂಟರ ಜೊತೆ ಈ ರೀತಿ ಗುಣ ಮಾಡ್ತೀರಾ. ಓಕೆ, ಇನ್ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4 8s ಇಲ್ಲ 8 4s ಎಷ್ಟು ಕೊಡುತ್ತೆ ನಿಮಗೆ, 32 ಅಂತ ಕೊಡುತ್ತೆ. ಈಗ ನೋಡ್ಕೊಳ್ಳಿ, ಇದು ನಾರ್ಮಲ್ ಕ್ವಾಡ್ರಾಟಿಕ್, ಸಿಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈ ರೀತಿಯಲ್ಲಿ ಬಂತು, ಕರೆಕ್ಟ್ ಅಲ್ವಾ. ಇವಾಗ ಇಲ್ಲಿ ಡೈರೆಕ್ಟಾಗಿ ನಾವು ಇದನ್ನು ಕ್ಯಾನ್ಸಲ್ ಮಾಡಬಹುದು. ಯಾಕೆ, ಒಂದು ಪ್ಲಸ್ ವೈ ಪ್ಲಸ್ ವೈ ಇದೆ, ಇನ್ನೊಂದು ಮೈನಸ್ ವೈ ಇದೆ. ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನಾಗುತ್ತೆ, ಅದು ಈ ರೀತಿಯಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ. ನಂತರ ಇಲ್ಲಿ ನೋಡ್ಕೊಳ್ಳಿ ಏನಿರುತ್ತೆ, ಪ್ಲಸ್ ಇರುತ್ತೆ, ಇಲ್ಲೂ ಕೂಡ ಪ್ಲಸ್ ಇರುತ್ತೆ. ಏನಿಲ್ಲ ಅಂದರೆ ಒಂದು, ಏನಿಲ್ಲ ಅಂದರೆ ಒಂದು. ಕೂಡಿಸ್ಕೊಳ್ಳಿ ಎಷ್ಟು ಬರುತ್ತೆ ನಿಮಗೆ, 2x ಅಂತ ಬರುತ್ತೆ. ಕ್ಲಿಯರ್. ನಂತರ ಇಲ್ಲೂ ಕೂಡ ಪ್ಲಸ್ ಪ್ಲಸ್ ಇರೋದ್ರಿಂದ ನೀವೇನು ಮಾಡ್ಕೊಳ್ಬಹುದು, ಇದನ್ನು ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ನಂತರ ನೀವು ಇಲ್ಲೇ ಎಕ್ಸ್ ವ್ಯಾಲ್ಯೂನು ಸಹ ಕಂಡುಹಿಡಿಬಹುದಾಗಿದೆ. ಎಕ್ಸ್ ಈಸ್ ಈಕ್ವಲ್ ಟು 52/2 ಅಂತ ತೊಗೊಳ್ತೀರಾ. ಓಕೆ, 2 2s 4, ನಂತರ 2 6s ಏನಂತ ತೊಗೊಳ್ತೀರಾ, 12 ಅಂತ ತೊಗೊಳ್ತೀರಾ. ಈಗ ನನಗೇನು ಬಂದಿದೆ, ಎಕ್ಸ್ನ ವ್ಯಾಲ್ಯೂ ಬಂದಿದೆ. ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂದಿದೆ ನನಗೆ, 26 ಅಂತ ಬಂದಿದೆ. ಸೊ ಇಲ್ಲಿ ನನಗೆ ಗೊತ್ತಾಯಿತು ಎಕ್ಸ್ನ ವ್ಯಾಲ್ಯೂ 26. ಹಾಗಾದರೆ ವೈನ ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು. ಅದಕ್ಕೇನು ಮಾಡ್ತೀರಾ ಅಂದರೆ, ಎರಡು ಈಕ್ವೇಷನ್ಸಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಅದನ್ನು ಅಪ್ಲೈ ಮಾಡಬಹುದು. ನಾನು ಮೊದಲನೇ ಈಕ್ವೇಷನ್ಗೆ ತೊಗೊಳ್ತಾ ಇದ್ದೀನಿ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 20 ಅಂತ. ಓಕೆ, ನನಗೆ ಎಕ್ಸ್ನ ವ್ಯಾಲ್ಯೂ ಗೊತ್ತಿದೆ ಏನಂತ, 26 ಅಂತ ಗೊತ್ತಿದೆ. ಕ್ಲಿಯರ್. ಈ 20ನ ನಾನು ಒಳಗಡೆ ತೊಗೊಳ್ತಾ ಇದ್ದೀನಿ, ಹಾಗಾಗಿ ಪ್ಲಸ್ 20 ಇರೋದು ಒಳಗಡೆ ಬಂದಾಗ ಏನಾಗುತ್ತೆ, ಮೈನಸ್ 20 ಆಗುತ್ತೆ. ಮೈನಸ್ ವೈ ಇರೋದು ಹೊರಗಡೆ ಹೋದಾಗ ಏನಾಗುತ್ತೆ, ಪ್ಲಸ್ ವೈ ಆಗುತ್ತೆ. ಸೊ ಇವೆರಡರ ವ್ಯತ್ಯಾಸ ನಿಮ್ಗೆ ಏನಂತ ಕೊಡುತ್ತೆ, 6 ಅಂತ ಕೊಡುತ್ತೆ. ಗಮನ ಕೊಡಿ, 26ರಲ್ಲಿ 6 ಏನಾದರೂ ಹೋದ್ರೆ ನಿಮ್ಗೆ ಎಷ್ಟು ಕೊಡುತ್ತೆ, 20 ಅಂತ ಕೊಡುತ್ತೆ. ಕರೆಕ್ಟ್ ಆಗಿ ಇದೆ. ಅಕಸ್ಮಾತ್ ಏನಾದರೂ 26 ಮತ್ತೆ 6ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಮೊತ್ತ 32 ಅಂತ ಬರುತ್ತೆ. ಸೊ 32ನ 4ರಿಂದ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 8 ಅಂತ ಬರುತ್ತೆ. ಈ ರೀತಿಯಲ್ಲಿ ನೀವೇನು ಮಾಡಬೇಕಾಗತ್ತೆ, ಕ್ವೆಶ್ಚನ್ ಯಾವ ರೀತಿ ಕೊಟ್ಟಿರ್ತಾರೆ ಅದರ ಬೇಸ್ನ ಮೇಲೆ ನೋಡ್ಕೊಳ್ಬಹುದು. ನಾನು ಇಲ್ಲಿ ಹೇಗೆ ಕನ್ಸ್ಟ್ರಕ್ಟ್ ಮಾಡಿಕೊಂಡೆ ಈಕ್ವೇಷನ್ ಅಂತ, ಈ ಒಂದು ಈಕ್ವೇಷನ್ನ ಮೇಲೆ ಇಡೀ ಕ್ವೆಶ್ಚನ್ ಈ ರೀತಿ ಮುಂದೆ ಹೋಗುತ್ತೆ. ಓಕೆ ಓಕೆ ಗೈಸ್, ಐ ಹೋಪ್ ನಿಮ್ಗೆ ಈ ಕ್ವೆಶ್ಚನ್ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಈಗ ನಾನು 3ನೇ ಪ್ರಶ್ನೆ ಕಡೆಗೆ ಹೋಗ್ತೇನೆ. 3 ಸಂಖ್ಯೆಗಳು 2:4:8 ಮತ್ತು ಅವುಗಳ ಗುಣಲಬ್ಧವು 2842. ಹಾಗಾದರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಓಕೆ, ಸೊ ನೋಡ್ಕೊಳ್ಳಿ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ಅಂತ. ಇಲ್ಲಿ ನಿಮಗೆ ಕೊಟ್ಟಿರೋದೇನಾಗಿದೆ, ರೇಷಿಯೋ ಅಥವಾ ಅನುಪಾತವನ್ನು ಕೊಟ್ಟಿದ್ದಾರೆ, ಅಥವಾ ಅನುಪಾತವನ್ನು ಕೊಟ್ಟಿದ್ದಾರೆ. ನಂತರ ನಿಮಗೆ ಇಲ್ಲಿ ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಇಸ್ ದಿಸ್ ಕ್ಲಿಯರ್? ಎಷ್ಟಿದೆ ಅದು, 2842. ಬಟ್ ನಿಮಗೆ ಇಲ್ಲಿ ಸಂಖ್ಯೆ ಗೊತ್ತಿಲ್ಲ, ಹಾಗಾಗಿ ನಾನು ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಯಾವಾಗ ಈ ಒಂದು ವ್ಯಾಲ್ಯೂ 2ರ ಜೊತೆ ಗುಣ ಆಗುತ್ತೆ ಅವಾಗ ನಮಗೊಂದು ನಂಬರ್ ಬರುತ್ತೆ, ಅದನ್ನು ನಾವು ಹೇಳೋದು ಇಲ್ಲಿ ಸಂಖ್ಯೆ ಅಂತ. ಆದರೆ ಇಲ್ಲಿ ಕೇಳಿರೋದೇನಂತ, ದೊಡ್ಡದಾದ ಸಂಖ್ಯೆ. ಹಾಗಿದ್ದಾಗ ನಾವು ಇದರಲ್ಲಿ ಗಮನಿಸಬಹುದು 2 4 8, ಈ 3ರಲ್ಲಿ ದೊಡ್ಡ ಸಂಖ್ಯೆ ಯಾವುದಾಗಿದೆ ಅಂತಂದರೆ 8 ಅಂತ ಆಗಿದೆ. ಬರುವಂತಹ ಮೊತ್ತನ 8ರ ಜೊತೆ ಗುಣ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಸೊ ಇಲ್ಲೇನಾಗಿದೆ, 2 ಅಂತ ಇದೆ, ಅದನ್ನು ಏನಂತ ಬರ್ಕೊಳ್ತೀನಿ, 2x ಅಂತ ಬರ್ಕೊಳ್ತೀನಿ. ಯಾಕೆ ಈ ರೀತಿ ಬರ್ಕೊಂಡೆ ಅಂದರೆ, ಮುಂಚೆ ತಿಳಿಸಿದ ಹಾಗೆ ಇವೆರಡನ್ನ ಗುಣ ಮಾಡಿದಾಗಲಷ್ಟೇ ನನಗೆ ಚಿಕ್ಕ ಸಂಖ್ಯೆ ಇರಬಹುದು, ಅಥವಾ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಆದರೆ ಮೀಡಿಯಂ ಅಂದರೆ ಮೀನ್ ಅಥವಾ ಮಧ್ಯದ ಸಂಖ್ಯೆ ಇರಬಹುದು, ಇದು ನನಗೆ ಸಿಗುತ್ತೆ. ಅಥವಾ ಕೊನೆ ಸಂಖ್ಯೆ ಅಂದರೆ ಹೈಯೆಸ್ಟ್ ವ್ಯಾಲ್ಯೂ, ಯಾವ್ದು ಬೇಕಾದರೂ ಕ್ವೆಶ್ಚನ್ ಕೇಳಬಹುದು. ಹಾಗಾಗಿ ನಿಮ್ಮನ್ನು ಮೊದಲಿಗೆ ಎಕ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ನಿಮಗೆ ರೇಷ್ಯವನ್ನು ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ.
ಸೊ ನೀವು ಅದನ್ನು ಏನಂತ ಮಾಡ್ಕೊಳ್ಬಹುದು, ಪ್ಲಸ್ ಅಂತ ತೊಗೊಳ್ಬಹುದಾಗಿದೆ. ನಂತರ 4x + 8x = ಎಷ್ಟು ಬಂದಿದೆ ಅಂತ 2842. ನಂತರ ಏನು ಮಾಡ್ತೀರಾ, ಇಷ್ಟನ್ನು ಕೂಡಿಸ್ತೀರಾ, ಎಷ್ಟು ಬರುತ್ತೆ ನಿಮಗೆ ವ್ಯಾಲ್ಯೂ, 14 ಅಂತ ಬರುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ನಂತರ ಏನು ಮಾಡೋದು, ಎಕ್ಸ್ನ ವ್ಯಾಲ್ಯೂ ಬೇಕಾಗಿದೆ ನಮಗೆ, ಕರೆಕ್ಟ್ ಅಲ್ವಾ? ಇವೆರಡನ್ನ ಈ ರೀತಿ ನೀವೇನು ಮಾಡ್ತೀರಾ, ಭಾಗ ಮಾಡ್ತೀರಾ. ಡೈರೆಕ್ಟಲ್ಲಿ 14 ಹೊಡಿಬಹುದು ನೀವು, ಕ್ಲಿಯರ್? ನೋಡ್ತಾನೆ ಗೊತ್ತಾಗ್ತಾ ಇದೆ, ಕರೆಕ್ಟ್? ಸೊ 14 2s ಏನಂತ ಕೊಡುತ್ತೆ, 28. 14 2 = 28. 14 3 ಎಷ್ಟು ಕೊಡುತ್ತೆ, 42. ಸೊ ಹಾಗಾಗಿ ಈ ರೀತಿ ತಗೊಳ್ತೀರಾ. ಎಕ್ಸ್ನ ವ್ಯಾಲ್ಯೂ ನಿಮಗೆ ಎಷ್ಟು ಬಂತು, 203. ಆದರೆ ಇದು ನಿಮ್ಮ ಫೈನಲ್ ಆನ್ಸರ್ ಅಲ್ಲ. ಯಾಕೆ? ಇಲ್ಲಿ ನಿಮಗೆ ಎಕ್ಸ್ನ ವ್ಯಾಲ್ಯೂ ಕೇಳಿಲ್ಲ, ಇಲ್ಲಿ ಕೇಳಿರೋದು ದೊಡ್ಡ ಸಂಖ್ಯೆ. ಈ ಮೂರಲ್ಲಿ ನಾನು ಈ ಮುಂಚೆನೆ ತಿಳಿಸ್ದೆ ನಿಮಗೆ, ಚಿಕ್ಕ ಸಂಖ್ಯೆ ಕೇಳಬಹುದು ಅಥವಾ ಅತಿ ಚಿಕ್ಕ ಎರಡನೇ ಚಿಕ್ಕ ಸಂಖ್ಯೆ ಇಲ್ಲ ಅತಿ ದೊಡ್ಡ ಎರಡನೇ ದೊಡ್ಡ ಸಂಖ್ಯೆ, ಆ ರೀತಿ ಡಿಫ್ರೆಂಟಲ್ಲಿ ಕೇಳಬಹುದು. ಬಟ್ ಇಲ್ಲಿ ಸಿಂಪಲ್ ಕ್ವೆಶನ್ ಏನಂತ ಕೇಳಿದ್ದಾರೆ ಅಂತಂದರೆ ದೊಡ್ಡ ಸಂಖ್ಯೆ. ನೋಡ್ಕೊಳ್ಳಿ, ಇವೆರಡರ ಮೂರರಲ್ಲಿ ದೊಡ್ಡದು ಯಾವುದು ಅಂತ, 8 ದೊಡ್ಡದಾಗಿರೋದ್ರಿಂದ ಬಂದಿರೋಂಥ ಮೊತ್ತನ 8 ಜೊತೆ ಗುಣ ಮಾಡ್ತೀರಾ. ಯಾಕೆ? ಯಾಕೆಂದರೆ ಈ ಒಂದು ಕಾನ್ಸೆಪ್ಟ್ನ ಬೇಸ್ ಮೇಲೆ. ಓಕೆ, ಸೊ 8 ಏನು ಮಾಡ್ತೀರಾ, 203 ಅಂತ ತೊಗೊಳ್ತೀರಾ. ಓಕೆ, ಇದನ್ನು ನೀವೇನಾದರೂ ಸಾಲ್ವ್ ಮಾಡಿದ್ರೆ ಅಂದರೆ ಬರುವಂಥ ಮೊತ್ತ ಎಷ್ಟಾಗಿರುತ್ತೆ ಅಂತಂದರೆ 1624 ಅಂತ ಆಗಿರುತ್ತೆ. ಕ್ವೆಶ್ಚನ್ ಈ ರೀತಿ ದೊಡ್ಡ ಸಂಖ್ಯೆ ಅಂತನಾದರೂ ಬರ್ಬೋದು, ಅಥವಾ ಎಲ್ಲ ಏನೇನು ನಿಮ್ಗೆ ಅನುಪಾತ ಕೊಟ್ಟಿತ್ತು ಪ್ರತಿಯೊಂದು ಸಂಖ್ಯೆನೂ ಕಂಡಿಡೀರಿ ಅಂತ ಬರಿಬೋದು. ಹಾಗಿದ್ದಾಗ ಏನು ಮಾಡೋಷ್ಟಿಲ್ಲ, ಈ 203 2 ಜೊತೆ ಗುಣ ಮಾಡ್ಕೊಳ್ಳಿ, ನಂತರ ಈ 203 4 ಜೊತೆ ಗುಣ ಮಾಡ್ಕೊಳ್ಳಿ. ಸೊ ಸಪ್ರೇಟ್ ಸಪ್ರೇಟ್ ಗುಣ ಮಾಡ್ಕೊಳ್ಳಿ, ನೀವು ನಿಮ್ಮ ಆನ್ಸರ್ನ ಬರಿಬಹುದು. ಬಟ್ ಈ ಒಂದು ಪ್ರಶ್ನೆಯಲ್ಲಿ ದೊಡ್ಡ ಸಂಖ್ಯೆ ಕೇಳಿದರು, ಹಾಗಾಗಿ ಈ ಒಂದು ಪ್ರಶ್ನೆಯ ಉತ್ತರ 1624. ಓಕೆ ಓಕೆ ಗಾಯ್, ಸೊ ಇದಾಗಿದ್ದವು ಕೆಲವು ಸಂಖ್ಯಾ ಪದ್ಧತಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಮುಂದಿನ ಸೆಷನಲ್ಲಿ ನಾನು ನಿಮಗೆ ಇನ್ನಷ್ಟು ಈ ರೀತಿಯಾದಂಥ ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ. ಈ ಒಂದು ಪ್ರಶ್ನೆಗಳು ಅಥವಾ ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ಸಿಗಬೇಕಾಗಿದ್ದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಲರ್ನಿಂಗ್.